ಭೀಮಾ ಸಿನಿಮಾದಲ್ಲಿ ಎರಡು ಕ್ಯಾರೆಕ್ಟರ್ ಗಳನ್ನ ಈಗಾಗಲೇ ನೀವು ಇಂಟ್ರೊಡ್ಯೂಸ್ ಮಾಡಿದೀರಾ, ಸೊ ಅವ್ರು ಈ ಹಿಂದೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. ನಮಗ್ ನೋಡಿದಾಗ ಒಂದು ಫ್ರೆಶ್ ಫೀಲ್ ಕೊಡುತ್ತೆ, ಜೊತೆಗೆ ನೀವು ಅವರಲ್ಲಿ ಏನೋ ಕಂಡಿದ್ದೀರಾ, ಯಾವ ಅಂಶ ನಿಮ್ಗೆ ನಾಕ್ ಆಯ್ತು ಅಂತಕ್ಕಂಥದ್ದು. ಯಾಕಂದ್ರೆ ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್ ಇರ್ಬೋದು, ಇನ್ಸ್ಪೆಕ್ಟರ್ ಗಿರಿಜಾ ಅವರ ಕ್ಯಾರೆಕ್ಟರ್ ಇರ್ಬೋದು, ಇವರಿಬ್ಬರು ಪ್ರಿಯಾ ಅವರು ಒರಿಜಿನಲ್ ನೇಮ್ ಪ್ರಿಯಾ ಅವರು, ಪ್ರಿಯಾ ಅವರು ಮತ್ತೆ ಡ್ರ್ಯಾಗನ್ ಮಂಜು ಇಬ್ಬರು ನಮಗೆ ದೊಡ್ಡ ತೆರೆ ಮೇಲೆ ಹೊಸಬರು, ಸಖತ್ ಟ್ಯಾಲೆಂಟೆಡ್ಸು. ಯಾಕಂದ್ರೆ ನಾನು ಹೇಳೋದಕ್ಕಿಂತ ಸ್ಕ್ರೀನ್ ಮೇಲೆ ಅವರೇ ಪ್ರೂವ್ ಮಾಡಿ ತೋರಿಸ್ತಾರೆ, ಅವರು ಅಷ್ಟು ಒಳ್ಳೆ ಟ್ಯಾಲೆಂಟೆಡ್ಸ್ ಅವರಿಬ್ಬರು. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಾದ್ರೆ, ಶಿವಣ್ಣ ದುನಿಯಾ ವಿಜಯ್ ಅವರ ಸಿನಿಮಾ ಆಗ್ಬೇಕು ಅಂತಕ್ಕಂಥದ್ದು ಸುಮಾರು ವರ್ಷಗಳಿಂದ ಟಾಕ್ ಅಲ್ಲಿ ಇರ್ತಕ್ಕಂಥದ್ದು, ಯಾವಾಗ ಆಗ್ಬೋದು? ಒಳ್ಳೆ ಕತೆ ಸಿಕ್ಕರೆ ನಾಳೆ ಬೆಳಿಗ್ಗೆನೆ ಆಗ್ಬೋದು. ಇದು ಯಾವಾಗ್ಲೂ ಕೊಡ್ತಕ್ಕಂತ ಉತ್ತರ, ಇದು ಬಿಟ್ಟು ಇದ್ರ ಬಗ್ಗೆ ಏನಾದ್ರು ಚರ್ಚೆಗಳಾಗಿದಾವ? ಇಲ್ಲ, ನಾವು ಚರ್ಚೆ ಆಗಿದೆ, ನಾನು ಶಿವಣ್ಣ ಮಾಡ್ಬೇಕು ಅಂತ. ಶಿವಣ್ಣಂಗೂ ತುಂಬಾ ಇಷ್ಟ, ನನಗಂತೂ ಎಲ್ಲರಿಗಿನ್ನ ಇಷ್ಟ ಇದೆ. ಸೊ ಹಂಗಾಗಿ ಒಳ್ಳೆ ಕತೆ ಸಿಗ್ಬೇಕು, ಕತೆ ಚೆನ್ನಾಗಿ ನೋಡಿ. ಕತೆ ಚೆನ್ನಾಗಿಲ್ಲ ಅಂದ್ರೆ ಸುಮ್ಮನೆ ಕಾಂಬಿನೇಷನ್ ಇಟ್ಕೊಂಡು ಏನ್ ಮಾಡೋದು ಹೇಳಿ ಅಲ್ವಾ? ಕತೆ ಚೆನ್ನಾಗಿತ್ತು 100% ಮಾಡ್ಬೇಕು.